ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಫಿಶ್ ತಾಲಿನ ರೆಡಿ ಮಾಡ್ತಾ ಇದ್ದೀನಿ, ಬಾಂಗ್ಡಾ ಫಿಶ್ ತಾಲಿನ. ಬಂಗ್ಡೆ ಮೀನಿನ ಸಾರು, ಬಂಗ್ಡೆ ಮೀನಿನ ಫ್ರೈ, ಒಣ ಸಿಗಟಿದು ಚಟ್ನಿ ಪುಡಿ, ಮಜ್ಜಿಗೆ ಮತ್ತು ಆನಿಯನ್ ಸಲಾಡನ್ನು ಸೇರಿಸ್ಬಿಟ್ಟು ಸಿಂಪಲ್ ಆಗಿರುವಂಥ ಫಿಶ್ ತಾಲಿನ ರೆಡಿ ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ಕರಾವಳಿ ಹೋಟೆಲ್ಗಳಲ್ಲಿ ಈ ರೀತಿಯಾದಂಥ ಫಿಶ್ ತಾಲಿ ಸಿಗುತ್ತೆ ನಿಮಗೆ. ಬನ್ನಿ ಹಾಗಿದ್ರೆ ರೆಸಿಪಿ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಬಾಂಗ್ಡಾ ಫಿಶ್ ಕರಿನ ಪ್ರಿಪೇರ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಕೆ ಜಿ ಹಾಕುವಷ್ಟು ಬಂಗ್ಡೆ ಮೀನಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾರ್ ಮಾಡೋದಕ್ಕೆ. ಮೊದಲಿಗೆ ಇದಕ್ಕೆ 1 ಚಮಚ ಉಪ್ಪು, ಹಾಗೆಯೇ 1/4 ಚಮಚ ಆಗುವಷ್ಟು ಅರಶಿನ ಪುಡಿನ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಸಿ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಹಿಡೀಲಿ ಮೀನಿಗೆ ಉಪ್ಪು, ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು 15-20 ನಿಮಿಷ ಹಾಗೆಯೇ ಇಟ್ಬಿಡೋಣ ಇದನ್ನು. ಮಸಾಲೆಗೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ 10-12 ಬ್ಯಾಡ್ಗಿ ಮೆಣಸಿನ್ಕಾಯಿನ ಸೇರಿಸ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಸೇರಿಸ್ತೇನೆ. ಒಂದು 3-4 ನಿಮಿಷದವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಮೆಣಸಿನ್ಕಾಯಿನ. ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ, ರಿಮೂವ್ ಮಾಡಿ ಇಟ್ಕೊಳ್ಳಿ. ಇವಾಗ ಅದೇ ಪಾತ್ರೆಗೆ 1 ಚಮಚ ಆಗುವಷ್ಟು ಧನಿಯಾ ಕಾಳು, 3/4 ಚಮಚ ಆಗುವಷ್ಟು ಕಾಳುಮೆಣಸು, ಹಾಗೆಯೇ 3-4 ಚಿಟಿಕೆ ಆಗುವಷ್ಟು ಮೆಂತ್ಯಕಾಳನ್ನು ಸೇರಿಸ್ಬಿಟ್ಟು ಒಂದು 2 ನಿಮಿಷದವರೆಗೂ ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಬೇಕು. ಇದಕ್ಕೂ ಕೂಡ ಎಣ್ಣೆ ಸೇರಿಸಬಾರ್ದು, ಹಾಗೆಯೇ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಒಂದು 2 ನಿಮಿಷದವರೆಗೂ. ಮಸಾಲೆ ಐಟಮ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಮೀಡಿಯಂ ಸೈಜ್ನ ತೆಂಗಿನಕಾಯಲ್ಲಿ 1/2 ತೆಂಗಿನಕಾಯಿನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1 ನಿಂಬೆಹಣ್ಣಿನ ಸೈಜ್ ಆಗುವಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. 3-4 ಬೆಳ್ಳುಳ್ಳಿ ಹೆಸರುಗಳನ್ನು ಸೇರಿಸ್ಕೊಳ್ಳಿ. 1 ಚೆನ್ನಾಗಿ ಹೆಚ್ಚಿರುವಂಥ ಈರುಳ್ಳಿನ ಸೇರಿಸ್ಕೊಳ್ಬೇಕು. ಹಾಗೆಯೇ 1/4 ಚಮಚ ಆಗುವಷ್ಟು ಅರಶಿನ ಪುಡಿನ ಸೇರಿಸ್ಕೊಳ್ಳಿ. ಹದ ನೋಡಿಬಿಟ್ಟು ನೀರನ್ನು ಸೇರಿಸ್ಬಿಟ್ಟು ನೈಸಾಗಿ ರುಬ್ಕೊಳ್ಬೇಕು ಮಸಾಲೆನ. ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಬೇಕು ಮಸಾಲೆನ. ನಾನಿಲ್ಲಿ ಮಸಾಲೆನ ರುಬ್ಬಿಟ್ಟು ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಚೆನ್ನಾಗಿ ಹೆಚ್ಚಿರುವಂಥ ಈರುಳ್ಳಿ, 3-4 ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ, ಹಾಗೆಯೇ 1 ಚಮಚ ಆಗುವಷ್ಟು ಚೆನ್ನಾಗಿ ಹೆಚ್ಚಿರುವಂಥ ಶುಂಠಿನ ಸೇರಿಸ್ಕೊಂಡಿದ್ದೀನಿ. ನೀರನ್ನು ಸೇರಿಸ್ಕೊಳ್ಳೋಣ. 2-3 ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಜಾಸ್ತಿ ತೆಳು ಆಗಬಾರ್ದು, ಸ್ವಲ್ಪ ದಪ್ಪನೇ ಇರಲಿ, ದಪ್ಪ ಇದ್ರೇ ಚೆನ್ನಾಗಿರತ್ತೆ. ಇವಾಗ ಇದನ್ನು ಮುಚ್ಚಳನ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಮೀನು ಸಾರನ್ನು. ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. 5 ನಿಮಿಷ ಮುಚ್ಚಳನ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಮೀನನ್ನು ಸೇರಿಸ್ಕೊಳ್ಳೋಣ. ನಾವು ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಸೇರಿಸಿ ಇಟ್ಕೊಂಡಿರುವಂಥ ಮೀನನ್ನು ಸೇರಿಸ್ಕೊಳ್ಳೋಣ. ಮೀನು ಸೇರಿಸಿ ಆದ ನಂತರ ಜಾಸ್ತಿ ಹೊತ್ತು ಕುಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 3 ನಿಮಿಷ ಕುದಿಸ್ಕೊಳ್ಳೋಣ. 3 ನಿಮಿಷ ಕುದಿಸಿ ಆದ ನಂತರ ಉಪ್ಪನ್ನ ಸೇರಿಸ್ಬಿಟ್ಟು ಮತ್ತೆ ಕುದಿಸ್ಕೊಳ್ಬೇಕು. ಮೀನು ಪೂರ್ತಿಯಾಗಿ ಬೆಂದಿಲ್ಲ ಇನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನು ಮೀನಿಗೆ 1 ಚಮಚ ಉಪ್ಪು ಹಾಕ್ಕೊಂಡಿದ್ದೆ. ಮತ್ತೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಮುಚ್ಚಳನ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಮತ್ತೆ ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಉಪ್ಪನ್ನು ಸೇರಿಸ್ಬಿಟ್ಟು 5 ನಿಮಿಷದವರೆಗೂ ಕುದಿಸ್ಕೊಂಡಿದ್ದೀನಿ. ರೆಡಿಯಾಗಿದೆ ಇದು ಮೀನು ಸಾರು. ಮೀನು ಚೆನ್ನಾಗಿ ಬೆಂದಿದೆ, ಹಾಗೆಯೇ ಮೀನು ಸಾರು ಕೂಡ ಚೆನ್ನಾಗಿ ಕುಕ್ಕಾಗಿ ಕುದ್ದುಬಿಟ್ಟು ರೆಡಿಯಾಗಿದೆ. ಇವಾಗ ಮೀನು ಫ್ರೈನ ರೆಡಿ ಮಾಡ್ಕೊಳ್ಳೋಣ. ಮೀನು ಸಾರು ರೆಡಿಯಾಗಿದೆ. ಮೀನು ಫ್ರೈಗೆ ನಾನಿಲ್ಲಿ 4 ಸ್ಮಾಲ್ ಸೈಜ್ನ ಬಂಗ್ಡೆ ಮೀನುಗಳನ್ನು ತೊಗೊಂಡಿದ್ದೀನಿ. ಬಂಗ್ಡೆ ಮೀನುಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 4 ಚಿಕ್ಕ ಬಂಗ್ಡೆ ಮೀನುಗಳನ್ನು. ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಲೇಟ್ಗೆ 1.5 ಚಮಚ ಆಗುವಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1/2 ಚಮಚ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ಳಿ. 1/4 ಚಮಚ ಆಗುವಷ್ಟು ಅರಶಿನ ಪುಡಿ, 1/2 ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆಯೇ 1/2 ನಿಂಬೆಹಣ್ಣನ ಹಿಂಡ್ಕೊಳ್ಳಿ. ನಿಂಬೆಹಣ್ಣು ಬದಲಿಗೆ ಹುಣಸೆಹಣ್ಣಿನ ರಸ ಆದ್ರೂ ಪರವಾಗಿಲ್ಲ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಮಸಾಲೆನ. ಜಾಸ್ತಿ ನೀರು ಮಾಡ್ಕೊಳ್ಬಾರ್ದು, ತಿಕ್ಕಾಗಿ ಕಲಿಸ್ಕೊಳ್ಳಿ ಮಸಾಲೆನ. ಇಷ್ಟು ತಿಕ್ಕಾಗಿ ಕಲಿಸ್ಕೊಳ್ಬೇಕು. ಈಗ ಮಸಾಲೆನ ಮೀನಿಗೆ ಅಪ್ಲೈ ಮಾಡ್ಕೊಳ್ಳೋಣ. ತೆಳುವಾಗಿ ಅಪ್ಲೈ ಮಾಡ್ಕೊಳ್ಬೇಕು, ಜಾಸ್ತಿ ದಪ್ಪ ಅಪ್ಲೈ ಮಾಡ್ಕೊಳ್ಬಾರ್ದು. ನಾನಿಲ್ಲಿ ರವಾ ಫ್ರೈ ಮಾಡ್ತಿರೋದು, ಜಾಸ್ತಿ ದಪ್ಪನೆ ಮಸಾಲೆನ ಹಚ್ಕೊಂಡ್ರೆ ಮತ್ತೆ ರವೆ ಕೋಟಿಂಗ್ ಕಿತ್ತೋಗುತ್ತೆ. ಹಾಗಾಗಿ ತೆಳುವಾಗಿ ಈಕ್ವಲ್ ಆಗಿ ಎಲ್ಲ ಕಡೆಗೂ ಕೂಡ ಮಸಾಲೆನ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ಮೀನಿಗೆ ಮಸಾಲೆನ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಒಂದು 15-20 ನಿಮಿಷದವರೆಗಾದ್ರೂ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಮೀನೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ಒಂದು ಪ್ಲೇಟಲ್ಲಿ ರವೆನ ತೊಗೊಂಡು, ಚಿರೋಟಿ ರವೆನ ತೊಗೊಂಡಿದ್ದೀನಿ, ಅದಕ್ಕೊಂದು 1/2 ಚಮಚ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪನ್ನ ಸೇರಿಸ್ಬಿಟ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಮ್ಯಾರಿನೇಟ್ ಮಾಡಿರುವಂಥ ಮೀನುಗಳನ್ನು ರವೆಯಲ್ಲಿ ಚೆನ್ನಾಗಿ ಕೋಟ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋದಕ್ಕೆ. ರವೆಗೆ ಉಪ್ಪನ್ನು ಸೇರಿಸೋದ್ರಿಂದ ಹೊರಗಡೆ ರವಾ ಕೋಟಿಂಗ್ ಸಪ್ಪೆ ಇರಲ್ಲ, ರುಚಿಯಾಗಿ ಬರುತ್ತೆ.
ಸೊ ಎಲ್ಲ ಮೀನುಗಳನ್ನು ರವೆಯಲ್ಲಿ ಚೆನ್ನಾಗಿ ಕೋಟ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋದಕ್ಕೆ. ಸೊ ಎಲ್ಲ ಮೀನುಗಳಿಗೂ ರವೆ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ಗೆ ತೆಂಗಿನೆಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಒಂದು 5-6 ಚಮಚ ಆಗುವಷ್ಟು ತೆಂಗಿನೆಣ್ಣೆನ ಸೇರಿಸ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಮ್ಯಾರಿನೇಟ್ ಮಾಡಿ ರವೆ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮೀನುಗಳನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನಾರ್ಮಲಾಗಿ ರವೆ ಫ್ರೈ ಈ ರೀತಿ ತವಾದಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಡೀಪ್ ಫ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ತವಾದಲ್ಲಿನೇ ಮಾಡ್ಕೊಳ್ತಾ ಇದ್ದೀನಿ, ನೀವು ಬೇಕಿದ್ರೆ ಡೀಪ್ ಫ್ರೈ ಮಾಡ್ಕೊಳ್ಬೋದು. ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ. ಒಂದು ಕಡೆಗೆ 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ, ಒಂದು ಕಡೆ ಚೆನ್ನಾಗಿ ಬೆಂದಿದೆ. ಇವಾಗ ತಿರುಗಿಸಿ ಹಾಕೊಂಡ್ಬಿಟ್ಟು ಇನ್ನೊಂದು ಕಡೆಗೆ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಮೀನುಗಳನ್ನು ತಿರುಗಿಸಿ ಹಾಕ್ಕೊಳ್ಳಿ. ಉರಿನ ಮೀಡಿಯಂ ಫ್ಲೇಮಲ್ಲಿನೇ ಇಟ್ಕೊಳ್ಳಿ. ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಕಡೆಗೂ ಕೂಡ ಮತ್ತೆ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಬೇಕಿದ್ರೆ ಎಣ್ಣೆನ ಸೇರಿಸ್ಕೊಳ್ಬೋದು ಮತ್ತೆ. ಸೊ ಎರಡೂ ಕಡೆಗೂ 5-5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಮೀನು ಚೆನ್ನಾಗಿ ಬೆಂದಿದೆ, ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ. ಈಗ ಚಟ್ನಿ ಪುಡಿನ ಪ್ರಿಪೇರ್ ಮಾಡ್ಕೊಳ್ಳೋಣ. ಚಟ್ನಿ ಪುಡಿಗೆ ನಾನಿಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ಒಣ ಸಿಗಡಿನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಒಣ ಸಿಗಡಿ ಆದರೂ ಪರವಾಗಿಲ್ಲ, ಒಣ ಮೀನಿಂದನೂ ಬೇಕಿದ್ರೆ ಚಟ್ನಿ ಪುಡಿನ ಪ್ರಿಪೇರ್ ಮಾಡ್ಕೊಳ್ಬೋದು. ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 4-5 ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಬೇಕು ಸಿಗಡಿನ. ಎಣ್ಣೆ ಸೇರಿಸ್ಬಾರ್ದು, ಹಾಗೆಯೇ ಡ್ರೈ ಆಗಿಯೇ ಫ್ರೈ ಮಾಡ್ಕೊಳ್ಳಿ. ಸಿಗಡಿ ಫ್ರೈ ಮಾಡಾಗಿದೆ, ಇವಾಗ ತೆಂಗಿನಕಾಯಿ ತುರಿನ ಫ್ರೈ ಮಾಡ್ಕೊಳ್ಳೋಣ. ಒಂದು ಫ್ರೈಯಿಂಗ್ ಪ್ಯಾನ್ಗೆ 1 ಚಮಚ ಆಗುವಷ್ಟು ತೆಂಗಿನೆಣ್ಣೆನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಮೀಡಿಯಂ ಸೈಜ್ನ ತೆಂಗಿನಕಾಯಲ್ಲಿ 1/4 ಭಾಗದಷ್ಟು ತೆಂಗಿನಕಾಯಿನ ತುರಿದ್ಬಿಟ್ಟು ಅದರ ತುರಿನ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ. ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದರಲ್ಲಿರೋ ನೀರಿನಂಶ ಎಲ್ಲ ಪೂರ್ತಿಯಾಗಿ ಡ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ತೆಂಗಿನಕಾಯಿ ತುರಿನ ಎಣ್ಣೆನಲ್ಲಿ ಫ್ರೈ ಮಾಡಿಬಿಟ್ಟು ಮಾಡೋದ್ರಿಂದ ಚಟ್ನಿ ಪುಡಿನ ಜಾಸ್ತಿ ದಿನ ಯೂಸ್ ಮಾಡ್ಕೊಳ್ಬೋದು, ಕೆಟ್ಟು ಹೋಗೋದಿಲ್ಲ ಚಟ್ನಿ ಪುಡಿ. ಹಾಗಾಗಿ ಈ ರೀತಿಯಾಗಿ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಮಾಡ್ತಾರೆ. ತೆಂಗಿನಕಾಯಿ ತುರಿ ಫ್ರೈ ಆಗಿದೆ. ಇವಾಗ ನಾವು ಫ್ರೈ ಮಾಡಿಟ್ಕೊಂಡಿರುವಂಥ ಚಟ್ಲಿನ ಪುಡಿ ಮಾಡ್ಕೊಳ್ಬೇಕು. ಈ ರೀತಿ ಕೈಯಲ್ಲಿನೂ ಪುಡಿ ಮಾಡ್ಕೊಳ್ಬೋದು ಅಥವಾ ಮಿಕ್ಸಿಗೆ ಹಾಕಿನೂ ಪುಡಿ ಮಾಡ್ಕೊಳ್ಬೋದು. ಪೂರ್ತಿ ನೈಸಾಗಿ ಪುಡಿ ಮಾಡ್ಕೊಳ್ಬಾರ್ದು, ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳು ಹಾಗೆಯೇ ಇರಬೇಕು. ಮಿಕ್ಸಿನಲ್ಲಿ ಫ್ರೈ ಮಾಡ್ಕೊಳ್ಳೋದಾದರೆ ಒಂದು ಸುತ್ತು ತಿರುಗಿಸಿದ್ರೆ ಸಾಕಾಗುತ್ತೆ, ಇಷ್ಟು ಪುಡಿ ಮಾಡ್ಕೊಳ್ಬೇಕು. ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಪುಡಿ ಮಾಡ್ಕೊಳ್ಳೋದಕ್ಕೆ. ಹಾಗೆಯೇ 3 ಬ್ಯಾಡಗಿ ಮೆಣಸಿನಕಾಯಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಡ್ರೈ ರೋಸ್ಟ್ ಆಗಿರೋದು. ಹಾಗೆಯೇ ರೋಸ್ಟ್ ಆಗಿರುವಂಥ 1 ಚಮಚ ಆಗುವಷ್ಟು ಧನಿಯಾ ಕಾಳುಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. 3-4 ಬೆಳ್ಳುಳ್ಳಿ ಹೆಸರುಗಳನ್ನು ಸೇರಿಸ್ಕೊಳ್ಳಿ. ಹಾಗೆಯೇ 1/4 ಚಮಚ ಹಾಕುವಷ್ಟು ಅರಶಿನ ಪುಡಿನ ಸೇರಿಸ್ಕೊಳ್ಬೇಕು. ಒಂದು ಚಿಕ್ಕ ಪೀಸ್ ಆಗುವಷ್ಟು ಹುಣಸೆಹಣ್ಣನ್ನು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ನಾನು ಯೂಸ್ ಮಾಡಿರುವಂಥ ಚಟ್ಲಿನಲ್ಲಿ ಉಪ್ಪಿಲ್ಲ, ಸಪ್ಪೆ ಇರೋದದು. ಹಾಗಾಗಿ ಉಪ್ಪನ್ನು ನೋಡಿಬಿಟ್ಟು ಸೇರಿಸ್ಕೊಳ್ಳಿ. ಉಪ್ಪಿರುವಂಥ ಚಟ್ಲಿ ಆದರೆ ಉಪ್ಪನ್ನು ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಳಿ. ಈಗ ಮುಚ್ಚಲನ್ನ ಮುಚ್ಚಿಬಿಟ್ಟು ಪುಡಿ ಮಾಡ್ಕೊಳ್ಳೋಣ. ಸೊ ನಾನು ಪುಡಿ ಮಾಡಿಬಿಟ್ಟು ತೊಗೊಂಡು ಬಂದಿದ್ದೀನಿ. ಇಷ್ಟು ಪುಡಿ ಮಾಡ್ಕೊಳ್ಬೇಕು, ರೆಡಿಯಾಗಿದೆ ಚಟ್ನಿ ಪುಡಿ. ಇವಾಗ ಇದನ್ನು ಚಟ್ಲಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂಥ ಚಟ್ಲಿಗೆ ನಾವೀಗ ರೆಡಿ ಮಾಡಿರುವಂಥ ಚಟ್ನಿ ಪುಡಿನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಚಟ್ನಿ ಪುಡಿ ಕೂಡ ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ. ಇದನ್ನ ಜಾಸ್ತಿ ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಾವು ತೆಂಗಿನಕಾಯಿನ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಬೇಗನೆ ಕೆಟ್ಟು ಹೋಗೋದಿಲ್ಲ. ಇದನ್ನು ಜಾಸ್ತಿ ದಿನದವರೆಗೂ ಸ್ಟೋರ್ ಮಾಡಿಟ್ಟು ಯೂಸ್ ಮಾಡ್ಕೊಳ್ಬೋದು. ಸೊ ಇವಾಗ ಫಿಶ್ ತಾಲಿನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ರೈಸನ್ನು ಸರ್ವ್ ಮಾಡ್ತಾ ಇದ್ದೀನಿ. ಫಿಶ್ ಕರಿ ಜೊತೆಗೆ ಯಾವಾಗಲೂ ಬಾಯ್ಲ್ಡ್ ರೈಸ್ ಆದರೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ಗೆ. ಫಿಶ್ ಕರಿ ಜೊತೆಗೆ ಫಿಶ್ ಕರಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಬಂಗಡೆ ಮೀನನ್ನೇ ಯೂಸ್ ಮಾಡಿದ್ದೀನಿ ಫಿಶ್ ಕರಿಗೆ, ಫ್ರೈಗೆ. ನೀವು ಬೇಕಿದ್ರೆ ಬೇರೆ ಬೇರೆ ಮೀನನ್ನು ಯೂಸ್ ಮಾಡ್ಕೊಳ್ಬೋದು. ಚಟ್ನಿ ಪುಡಿ, ಹಾಗೆ ಮಜ್ಜಿಗೆನ ಇಡ್ತಾ ಇದ್ದೀನಿ. ನಾವು ಫ್ರೈ ಮಾಡ್ಕೊಂಡಿರುವಂಥ ಬಂಗಡೆ ಮೀನನ್ನ ಸೇರಿಸ್ತಾ ಇದ್ದೀನಿ, ರವೆ ಫ್ರೈ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಆನಿಯನ್ ಸಲಾಡನ್ನು ಸೇರಿಸ್ತಾ ಇದ್ದೀನಿ. ಸೊ ಕರಾವಳಿ ಹೋಟೆಲ್ಗಳಲ್ಲಿ ಸಿಗೋ ಥರ ಫಿಶ್ ತಾಲಿ ಇವಾಗ ಸರ್ವ್ ಮಾಡೋದಕ್ಕೆ ತಯಾರಾಗಿದೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸಿಂಪಲಾಗಿ ಮಾಡಿದ್ದೀನಿ, ಸಿಂಪಲಾಗಿ ಒಂದು 4-5 ಐಟಮ್ಸ್ನ ಯೂಸ್ ಮಾಡಿಬಿಟ್ಟು ಮಾಡಿದ್ದೀನಿ. ನೀವು ಕೂಡ ರೆಡಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.